ಹೇ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ ಜೆ ಲಾಗ್. ಹಿಂದಿನ ಲಾಗ್ನ ಕಂಟಿನ್ಯೂಷನ್ ಲಾಗ್ ಆಗಿದೆ. ಸೊ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಸೊ ಹೋಗಿ ಚೆಕ್ ಮಾಡಿ. ಸೊ ಇಲ್ಲಿ ಈಗ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಅವ್ರದ್ದು, ಪುನೀತ್ ರಾಜ್ಕುಮಾರ್ ಅವ್ರದ್ದು ಸ್ಮಾರಕ ನೋಡಾಯಿತು. ಈಗ ಸೀದಾ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರದ್ದು ಸ್ಮಾರಕ ಹೇಗಿದೆ ನೋಡ್ಕೋಬಾರದ, ಹೋಗೋದ ಬನ್ನಿ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಅಲ್ಲಿಂದ ಆಚೆ ಕಡೆ ಬಂದ್ವಿ, ಈ ಕಡೆ ಗೇಟಿಗೆ ಬಂದಿದ್ವಿ, ಕಾಣಿಸ್ತಾ ಇದೆಯಾ ಅಂಬರೀಷ್ ಅವರ ದೇವಾಲಯಕ್ಕೆ ದಾರಿ ಅಂತ ಹಾಕಿದ್ರೆ. ಸೊ ಸಮಾಧಿಗೆ ದಾರಿ ಅಂತ ಹಾಕಿದ್ರೆ ಸಮಾಧಿ ಅಂತ ಕರೆಯುತ್ತಾರೆ, ಮೇಭೂಮಿ ಅಂತ ಕರೆಯಲ್ಲ. ಸೊ ಒಳಗಡೆ ಹೋಗೋದ ಬನ್ನಿ ಹೇಗಿದೆ ಅಂತ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಜನ ನೋಡ್ಕೊಂಡು ಬರ್ತಾ ಇದ್ದಾರೆ, ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಸೊ ಲಾಸ್ಟ್ ಟೈಮು ಬಂದಿರಬೇಕಾಗಿದ್ರೆ ವೇಳ್ಜನ್ ಜನ ಇದ್ರು ಆಗ. ಸೊ ಈಗ ಸ್ವಲ್ಪ ಕಡಿಮೆ ಇದೆ. ಲಾಸ್ಟ್ ಟೈಮ್ ಅಂದರೆ ನಾನು ಹಳೇ ಚಾನಲ್ ಮಧುಜಯ್ ಚಾನಲಲ್ಲಿ ಮಾಡಿದ್ದೆ. ಸೊ ಕಂಠೀರವ ಸ್ಟುಡಿಯೋ ಫುಲ್ಲು ಕವರೇಜ್ ತೆಗೆದಿದೆ. ಸೊ ಆಗ ಜನ ಜಾಸ್ತಿ ಇದ್ದರು, ಈಗ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಸೊ ನೋಡಿ, ಮೊಬೈಲ್ ನೋಡಿದ್ರೆ ಸಾಕು ಗುರು, ಏನೋ ಮಾಡೋಕ್ಕೆ ಬಂದುಬಿಟ್ಟಿದ್ದೀವಿ ಇಲ್ಲಿ. ಅವ್ರು ಏನೋ ಮಾಡ್ತಾರೆ, ಎಲ್ಲ ಕಡೆ ಕಾಟ ಜಾಸ್ತಿ ಆಗ್ಬಿಟ್ಟೈತೆ ಯೂಟ್ಯೂಬರ್ದು ಅಂದ್ಬಿಟ್ಟು. ಒಳ್ಳೆ ನಮ್ಮನ್ನು ವಿಚಿತ್ರ ಪ್ರಾಣಿಗಳ ಥರ ನೋಡ್ತಾರೆ. ಸೊ ಆ ಕಡೆ ಕಾಣಿಸ್ತಾ ಇದೆಯಾ ಅದೇ ಅಂಬರೀಷ್ ಅಣ್ಣವರ ಸ್ಮಾರಕ ಇರೋ ಜಾಗ. ಸೊ ನೋಡಿ, ಸಿಕ್ಕಾಪಟ್ಟೆ ಬಿಸಿಲಂತೂ ಇದೆ. ಅಪ್ಪ, ಬೆಂಗಳೂರಿನ ಬಿಸಿಲು ಎಬ್ಬಿ ಹೊಡಿತಾ ಇದೆ. ಸೊ ಮಾತಾಡಿದ್ರೆ ನೋಡಿ, ಏನೋ ಒಂಥರ ನೋಡ್ತಾ ಇದ್ರೆ ಜನಗಳೆಲ್ಲ. ಸೊ ಮುಂದಕ್ಕೆ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ, ಬನ್ನಿ. ಖಾಲಿ ಇರುತ್ತೆ. ಇಲ್ಲಿ ಯಾವಾಗ ಒಂದ್ಸಲ ಬಿಡ್ತಾ ಇರಲಿಲ್ಲ, ಒಳಗಡೆನೆ ಬಂದಿದೆ ಕಂಪ್ಯೂಟರ್ ಒಳಗಡೆ. ಇಲ್ಲಿ ಎಲ್ಲೂ ಒಳಗಡೆ ಬಿಡಲ್ಲ, ಆಚೆ ನೋಡ್ಬೇಕು ಫೋಟೋ. ಒಳಗಡೆ ಬಿಡೋದಂದ್ರೆ ವಿಷ್ಣುವರ್ಧನ್ ಒಬ್ರದೇ. ಅಲ್ಲಿಗೆ ಹೋಗಿದ್ದೆ ಬಿಟ್ಟಿದ್ರಾ? ನಾ ಬಂದಾಗಿಂದ ಬಿಟ್ಟಿಲ್ಲ ಗುರು, ಯಾಕಂದ್ರೆ ವಿಷ್ಣುವರ್ಧನ್ ಅವ್ರದಕ್ಕೆ ಬಹಳ ಸಲ ಬಂದಿದ್ದೆ. ಈಗಲ್ಲ, ರೀಸೆಂಟ್ ನಮ್ಮ ಅಕ್ಕನ ಶೂಟಿಂಗ್ ಇತ್ತು ಇಲ್ಲೇ. ನಮ್ಮ ಅಕ್ಕನ ಶೂಟಿಂಗ್ ಇದ್ದಾಗ ಈ ಒಳಗಡೆ ಬಂದಿದ್ದೀನಿ. ಓಕೆ ಓಕೆ ಓಕೆ, ಯಾಕಂದ್ರೆ ಜನ ಬಿಟ್ಟರೆ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಅಂಬರೀಷ್ ಅಣ್ಣವರ ಸ್ಮಾರಕ. ಈ ಕಡೆ ಹೋಗ್ತಿದ್ವಿ, ಇಲ್ಲಿಲ್ಲೇ ನಿಂತ್ಕೊಬಿಡ್ತಾರೆ ಜನಗಳು ಫೋಟೋಗೋಸ್ಕರ. ಲಾಸ್ಟ್ ವಿಡಿಯೋದಲ್ಲೂ ನಾನು ನಿಮ್ಗೆ ಹೇಳಿದೆ ನೋಡಿ, ಫೋಟೋ ಹೊಡ್ಕೊಳ್ಳೋದು ಒಂದು ಕ್ರೇಜ್ ಇಲ್ಲಿ. ಸೊ ಇವ್ರದ್ದು ತಲೆ ಬರ್ತಾ ಇದೆ. ಓಕೆ, ಸೊ ಕಾಣಿಸ್ತಿದೆ ನೋಡಿ. ಒಳಗಡೆ ಅಂತೂ ಅಲೌಡ್ ಇಲ್ಲ. ಆಗಲೇ ಹೇಳ್ದಂಗೆ ವಿಷ್ಣುವರ್ಧನ್ ಅವ್ರ ಸ್ಮಾರಕದ ಹತ್ರ ಮಾತ್ರ ಅಲೌಡ್ ಇಲ್ಲ. ಸೊ ನೋಡಿ, ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಕೆಳಗಡೆಯಿಂದ. ಸೊ ಕಾಣಿಸ್ತಾ ಇದೆಯಾ? ಸೊ ನೋಡ್ಕೊಳ್ಳಿ, ಯಾರ್ಯಾರು ಬರೋಕ್ಕಾಗದೇ ಇರೋರು ಸೊ ನೋಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಪಾಪ ಎಷ್ಟೋ ಜನ ಇರ್ತಾರೆ ನೋಡದೇ ಇರೋರು ಅಂಥವ್ರಿಗೆಲ್ಲ. ಸೊ ಕಾಣಿಸ್ತಾ ಇದೆಯಾ ನೋಡಿ? ಸೊ ಫೈನಲಿ ಕಂಪ್ಲೀಟ್ ಆಯಿತು, ಅಂಬರೀಷ ಅಣ್ಣನ ಸ್ಮಾರಕನೂ ನೋಡಿದಾಯ್ತು. ಸೊ ಎಚ್ ಆರ್ ಕೆ ಅವರ ಚಾನಲ್ಲು, ನಮ್ಮ ಚಾನಲ್ಲು ಕೊಲಾಬ್ರೇಷನ್ ಮಾಡಿ ವಿಡಿಯೋ ಮಾಡಿದ್ದೀವಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಏನೇನು ಸಮಾಚಾರ? ಅದೇ, ಈಗ ಕಂಪ್ಲೀಟ್ ಆಗಿದೆ ವ್ಲಾಗ್ ಎಲ್ಲ, ಕಂಪ್ಲೀಟ್ ಮಾಡಿದ್ದೀವಿ. ಅವರು ಅಂಬರೀಷ್ ಅವ್ರದ್ದು ಕೂಡ ಕಂಪ್ಲೀಟ್ ಆಗಿದೆ. ಸೊ ವಿಡಿಯೋ ಎಡಿಟಿಂಗ್ ಮಾಡಿ ನೀವು ಯಾವಾಗ ಪೋಸ್ಟ್ ಮಾಡೋದು ಅಂತ ನೋಡ್ತಾ ಇದ್ದೀರಾ? ಅದೆಲ್ಲ ಹೇಳಲ್ಲ ಗುರು, ಶೆಡ್ಯೂಲ್ ಅದೆಲ್ಲ ಸರ್ಪ್ರೈಸ್ ಇಕ್ಕಿದ್ದಾರೆ. ಸರ್ಪ್ರೈಸ್ ಸಬ್ಸ್ಕ್ರೈಬರ್ ಅಲ್ಲಿ ಸರ್ಪ್ರೈಸ್ ತಿಂಗ್ ಇವ್ರು ಇಕ್ಕಿದ್ದಾರೆ. ನೆಕ್ಸ್ಟ್
ಸಬ್ಸ್ಕ್ರೈಬರ್ಸ್ ಈ ಟೋಟಲ್ ಇವ್ರಿಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದಾರೋ ಅಷ್ಟು ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಎಚ್ ಆರ್ ಕೆ ಅಫಿಷಿಯಲ್ನ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಮಧುಜ ಅವ್ರು ಹಾಕಿರ್ತಾರೆ, ಅಲ್ಲಿಂದ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹಂಗೆ ಇಬ್ರು ಇನ್ಸ್ಟಾಗ್ರಾಮ್ ಲಿಂಕು ಹಾಕಿರ್ತೀನಿ, ಫಾಲೋ ಮಾಡಿ. ಥ್ಯಾಂಕ್ ಯು ಬಾಯ್.